ಒಂದ ಕಡೆ ಸರ್ಕಾರದ ಸಮಾವೇಶ ಸಾಧನಾ ಸಮಾವೇಶ ರದ್ದು ಒಂದ ಕಡೆ ಆದ್ರೆ ಮಗದೊಂದು ಕಡೆ ಬಿಜೆಪಿ ನಾಯಕರ ರಾಜ್ಯ ಪ್ರವಾಸ ಕೂಡ ಈಗ ರದ್ದಾಗಿದೆ ಪಕ್ಷ ಸರ್ಕಾರ ವಿರುದ್ಧವೇ ಕಾರ್ಯಕರ್ತರು ಈಗ ಭುಗಿಲೆದ್ದಿದ್ದಾರೆ कार्यकर्तर आक्रोश के हाईकमांड बेच्चिबिद्दिदे जनोत्सव बेड यावुदु बेड सुम्मनिर्रि अंत वरिष्ठर सूचने कळिसिद्दारे वरिष्ठर सूचनेय मेरेगे कार्यक्रम कूड रद्दागिदे सरकारद जनोत्सव साधना समावेश रद्दु हिन्नेले बीजेपी नायकर राज्य प्रवास कूड रद्दागिदे याकंद्रे पक्ष मत्तु सरकारद विरुद्धवे निन्ने कार्यकर्तरु भुगिलेद्दिद्दारे कार्यकर्तर आक्रोश के हाईकमांड बेच्चिबिद्दिदे ಜನೋತ್ಸವ ಬೇಡ ಅಂತ ವರಿಷ್ಠರು ಅಥವಾ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟು ಕಳಿಸಿದ್ದಾರೆ ಇಲ್ಲಿ ನೋಡಿ ಇದು ದೊಡ್ಡಬಳ್ಳಾಪುರದಲ್ಲಿ ಜನೋತ್ಸವಕ್ಕೆ ಬಾರಿ ಈ ಒಂದು ಜನೋತ್ಸವಕ್ಕೆ ದೊಡ್ಡ ದೊಡ್ಡ ವೇದಿಕೆಯನ್ನ ರೆಡಿ ಮಾಡಿದ್ರು ಯಡಿಯೂರಪ್ಪ ಅವರು ಮೋದಿ ಅವರು ಮತ್ತೆ ಗೃಹಮಂತ್ರಿ ಅಮಿತ್ ಶಾ ಅವರ ಫೋಟೋವನ್ನ ಜೆಪಿ ನಡ್ಡಾ ಅವರ ಫೋಟೋವನ್ನ ಹಾಕಿದ್ರ ಮುಖಾಂತರ ದೊಡ್ಡ ವೇದಿಕೆಯನ್ನ ಸಜ್ಜು ಮಾಡಿದ್ರು ಎಲ್ಲವೂ ಕೂಡ ಈಗ ಕ್ಯಾನ್ಸಲ್ ಆಗಿದೆ ರಾಜ್ಯಕ್ಕೆ ಬರಲು ಇಂತಹ ಸಂದರ್ಭದಲ್ಲಿ ವರಿಷ್ಠರು ಕೂಡ ಹಿಂದೇಟನ್ನ ಹಾಕಿದ್ದಾರೆ ನಗೆ ಪಾಟಲಿಗೆ ಅಥವಾ ಆಕ್ರೋಶಕ್ಕೀಡಾಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಕೂಡ ಯಾಕಂದ್ರೆ ರಾಜಕೀಯ ಸಂದರ್ಭ ಚೆನ್ನಾಗಿದ್ದಾಗ ಮಾತ್ರ ಬರ್ತಾರೆ ಆ ರೀತಿಯ ಸಮಾವೇಶ ಈ ರೀತಿಯ ಸಮಾವೇಶಗಳನ್ನು ಮಾಡಕ್ಕೆ ಆದ್ರೆ ಪಕ್ಷದ ವಿರುದ್ಧ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ ಅಂತಹ ಸಂದರ್ಭ ಬಂದಿದೆ ಕಾರಣ ಹಲವಾರು ಹಲವಾರು ಹತ್ತಾರು ಕಾರ್ಯಕರ್ತರನ್ನ ಪಕ್ಷದ ಕಾರ್ಯಕರ್ತರನ್ನ ಕಳ್ಕೊಂಡಾಗ ಆ ನೋವು ಮನೆ ಸುತ್ತಮುತ್ತ ಇದ್ದವರಿಗೆ ಅಥವಾ ಸುತ್ತಮುತ್ತ ಇರುವ ಸ್ನೇಹಿತರಿಗೆ ಗೊತ್ತಾಗುತ್ತೆ ಇಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರೋಕೆ ಹಿಂಜರಿಕೆ ಯಾಕೆ ನಿಮಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಆದ್ರೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ನರ್ವಿಗೆ ಮಾತ್ರ ಬರಲ್ಲ ಸುಖ ಇದ್ದಾಗ ಮಾತ್ರ ಸಂತೋಷ ಇದ್ದಾಗ ಮಾತ್ರ ಅದನ್ನ ಹಂಚಿಕೊಳ್ಳೋಕೆ ಬರ್ತೀರಿ ಈ ರೀತಿಯ ನೋವಿದ್ದಾಗ ಮಾತ್ರ ದೂರ ಉಳಿತೀರಿ ಅಂತ ಇದೀಗ ಕಿಡಿಕಾರ್ತಿದ್ದಾರೆ ರಕ್ತ ದೋಕುಳಿಯ ಸ್ವಾಗತ ನಮಗೆ ಬೇಡ ಇದು ಹೈಕಮಾಂಡ್ ಮತ್ತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ಈ ರೀತಿಯಾಗಿ ತರಾಟೆ ತೆಗೆದುಕೊಂಡಿದೆ ಜನೋತ್ಸವಕ್ಕೆ ಆಗಮಿಸಲ್ಲ ನಾವು ನಾವು ಅಂತ ನಡ್ಡಾ ಅವರು ಸಂದೇಶವನ್ನ ಕಳಿಸಿದ್ರು ಕೂಡಲೇ ಜನೋತ್ಸವ ರದ್ದು ಮಾಡುವಂತೆ ಮೆಸೇಜ್ ಅನ್ನು ಕಳಿಸಿದ್ದಾರೆ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಸುಧಾಕರ್ ಅವರು ಕೂಡ ಭೇಟಿ ಕೊಟ್ಟರು ವರಿಷ್ಠರ ಸಂದೇಶದಂತೆ ಮಧ್ಯರಾತ್ರಿ ಸಿಎಂ ಅವರು ಬಹಳ ಸುದೀರ್ಘವಾದ ಮಾತುಗಳನ್ನು ಆಡಿದ್ರ ಮುಖಾಂತರ ಈ ಘೋಷಣೆಯನ್ನ ಮಾಡಿದ್ದಾರೆ ರಕ್ತದ ಓಕುಳಿಯ ಸ್ವಾಗತ ನಮಗೆ ಬೇಡ ಅಂತ ಹೈಕಮಾಂಡ್ ವರಿಷ್ಠರು ಹೇಳಿದ್ದಾರೆ ಸದ್ಯ ಓಕೆ प्रश्ने बर्तिल्ल जनोत्सव बेड ई संदर्भदल्लि यारू कूड ओप्पिसल्ल सूतकदल्लि ओंदु संभ्रमाचरणे बेड अर्थ आगुत्ते आद्रे इंथ टाइम अल्लि नीवु बरदे हिंजरिके तोरिसिद्रे हेंगे अंत सूतकद नडुवे उत्सवक्के होरटिद्दवरिगे हैकमांड क्लास दूरवाणी मूलक सीएं मत्तु कटीलिगे तराटे तेगेदुकोंडिद्दारे घटने बग्गे माहितियन्न वरिष्ठरु पडेदुकोंडिद्दारे प्रवीण नेट्टर हत्य बग्गे ಕಾರ್ಯಕ್ರಮಕ್ಕೆ ನಾವು ಬರಲ್ಲ ನೀವೇ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ನಾವು ಬರಲ್ಲ ನೀವೇ ಬೇಕಾದ್ರೆ ಮಾಡ್ಕೊಳ್ಳಿ ನಾವೀಗ ಜನೋತ್ಸವ ಮಾಡಿದ್ರೆ ಕಾರ್ಯಕರ್ತರಿಗೆ ಏನು ಮೆಸೇಜ್ ಕೊಟ್ಟಂಗಾಗುತ್ತೆ ನಾವು ನಮಗೆ ಕಾರ್ಯಕರ್ತರೇ ಮುಖ್ಯ ಅನ್ನೋದನ್ನ ಸಾಬೀತುಪಡಿಸಬೇಕು ಸೋ ಅಲ್ಲಿಗೆ ಕಾರ್ಯಕ್ರಮವನ್ನ ರದ್ದುಗೊಳಿಸಿ ಅಂತ ಪ್ಲಾನ್ ಹೇಳ್ಕೊಟ್ಟಿದ್ದಾರೆ ಹೈಕಮಾಂಡ್ ರಾಜ್ಯ ಸರ್ಕಾರಕ್ಕೆ ಕಟೀಲ್ ಅವರಿಗೆ ರಾಜ್ಯಾಧ್ಯಕ್ಷರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಕಟೀಲ್ ಮತ್ತು ಇಡೀ ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇರುವ ಸಿಎಂ ಬೊಮ್ಮಾಯಿಯವರಿಗೂ ಕೂಡ ಇಂಥ ಟೈಮಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿಬಿಟ್ರೆ ಕಾರ್ಯಕರ್ತರಿಗೆ ಹೆಂಗ್ರಿ ಏನ್ರಿ ಮೆಸೇಜ್ ಕೊಟ್ಟಂಗಾಗುತ್ತೆ ತಿರುಗುಬಿದ್ದು ಬಿಡ್ತಾರೆ ಯಾರು ಅಲ್ಲಿ ಒಬ್ರು ಬಂದು ಕೂತ್ಕೊಳ್ಳಲ್ಲ ಒಬ್ರು ಬಂದು ನಿಮಗೆ ಸಪೋರ್ಟ್ ಮಾಡಲ್ಲ ಜೈಕಾರ ಹಾಕಲ್ಲ ಎಲ್ಲರೂ ತಿರುಗುಬಿದ್ದು ಬಿಡ್ತಾರೆ ಇಂಥ ಕಾರ್ಯಕ್ರಮಕ್ಕೆಲ್ಲ ನಾವು ಬರಲ್ಲ ನಮ್ಮನ್ನು ಕರಿಬೇಡಿ ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಕೋಪದಲ್ಲಿ ಹೇಳಿದಾರಂತೆ ಹೈಕಮಾಂಡ್ ಹಾಗಾಗಿ ಮಧ್ಯರಾತ್ರಿ ತನಕ ಒಂದು ಗಂಟೆ ತನಕ ಇದೇ ಆಯಿತು ಈ ಒಂದು ಸಂಭಾಷಣೆಗಳು ದೊಡ್ಡಬಳ್ಳಾಪುರದಲ್ಲಿ ಬಹಳ ಅದ್ದೂರಿಯಾಗಿ ಆಡಂಬರದಿಂದ ಈ ಒಂದು ಸಾಧನಾ ಸಮಾವೇಶದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದು ವರ್ಷ ಬಸವರಾಜ ಬೊಮ್ಮಾಯಿ ಅವರ ಆಡಳಿತಕ್ಕೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಟ್ ರದ್ದಾಗಿದೆ ಸನ್ಮಾನ್ಯ ಸಿಎಂ ಅವರೇ ಪ್ರವೀಣ್ ತಾಯಿ ಆಕ್ರಂದನ ಮಧ್ಯರಾತ್ರಿ ಕೇಳಿಸ್ತಾ ನಿಮಗೆ ನೆನ್ನೆಯಿಂದ ಚೀರಾಡ್ತಾ ಇದ್ದ ಕುಟುಂಬಸ್ಥರ ಗೋಳು ಕೇಳಿಸಿರ್ಲಿಲ್ವಾ ಸಮಾವೇಶಕ್ಕೆ ಪಕ್ಷದ ಕಾರ್ಯಕರ್ತರಲ್ಲೇ ಆಕ್ರೋಶ ಈ ರೀತಿಯಾಗಿ ಜೋರಾಗಿ ಕೇಳ್ಬಂದಿದ್ರು ಹೈಕಮಾಂಡ್ ನಿಮಗೆ ನಾವು ಬರಲ್ಲ ಅಂದಾಗ ಪ್ರವೀಣಿನ ವಿಚಾರ ಗೊತ್ತಾಯ್ತಾ ನಿಮಗೆ ಅವರ ಕುಟುಂಬಸ್ಥರ ಅಳಲು ನಿಮ್ಮ ಕಿವಿಗೆ ಬಂದು ಬಿತ್ತ ಸಮಾವೇಶಕ್ಕೆ ಹೋಗಬಾರದು ಅಂತ ಈ ಒಂದು ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಕಾರ್ಯಕರ್ತರ ಆಕ್ರೋಶಕ್ಕೆ ಬೊಮ್ಮಾಯಿ ಅವರು ಮಣಿತು ಹೈಕಮಾಂಡ್ ತರಾಟೆಗೂ ಕೂಡ ಬಗ್ಗಿ ಬಳಿಕ ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಿ ಇಲ್ಲಪ್ಪ ನಾವು ಮಾಡಲ್ಲ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ ಇಂಥ ಟೈಮಲ್ಲಿ ಜನ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಬಟ್ ಪ್ರಕಟಣೆ ಅಂತೂ ಮಾಡ್ತೀವಿ ನಾವು
ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಲ್ಲ, ಒಂದು ವರ್ಚುವಲ್ ಆಗಿ ಪ್ರಕಟಣೆ ನಾವೇನೇನು ಮಾಡಿದೀವಿ ಅನ್ನೋದ್ರ ಬಗ್ಗೆ ಪ್ರಕಟಣೆ ಮಾಡ್ತೀವಿ, ಅನೌನ್ಸ್ ಮಾಡ್ತೀವಿ ಇವತ್ತು ಅಂತ ಹೇಳಿದ್ದಾರೆ ಕಾರ್ಯಕರ್ತರ. ಆಕ್ರೋಶಕ್ಕೆ ಮಣಿದ್ರು ಅಂತ ಹೇಳೋದಕ್ಕಿಂತ ಹೈಕಮಾಂಡ್ ನಾವು ಬರಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಇನ್ಯಾವ ಪುರುಷಾರ್ಥಕ್ಕೆ ಅಂತ ಕೈ ಬಿಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಂದಲೇ ಗಲಾಟೆ ಆಗಬಹುದು ಅನ್ನೋ ಭೀತಿ ಇತ್ತು. ಹೀಗಾಗಿಯೇ ಕಾರ್ಯಕ್ರಮವನ್ನ ಸಿಎಂ ಅವರು ಮಧ್ಯರಾತ್ರಿ ಅನೌನ್ಸ್ ಮಾಡಿದ್ರು, ರದ್ದು ಮಾಡಿದೀವಿ ಅಂತ. ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಪಡೆದುಕೊಂಡಿದೀವಿ ಅನ್ನೋ ಮಾಹಿತಿ ಕೂಡ ಇದೆ. ನೋಡಿ ಅಲ್ಲಿ ಸನ್ನಿ ಲಿಯೋನ್ ಮಿಯಾ ಖಲೀಫಾ ಕರೆಸಿ ಡಾನ್ಸ್ ಮಾಡಿಸಿ. ನೀವು ಜನೋತ್ಸವ ಅಲ್ಲ ಇದು, ನಮ್ಮ ಕಾರ್ಯಕರ್ತರ ಶವೋತ್ಸವ. ಪ್ರವೀಣ್ ಹತ್ಯೆಗೆ ನ್ಯಾಯ ಸಿಗೋವರೆಗೂ ದಯವಿಟ್ಟು ಕಾರ್ಯಕರ್ತರನ್ನ ಅಂದ್ರೆ ಕಾರ್ಯಕರ್ತರು ಬಿಜೆಪಿಯ ಯಾವ ಕಾರ್ಯಕ್ರಮಕ್ಕೂ ಹೋಗ್ಬೇಡಿ, ಯಾರು ಹೋಗ್ಬಾರ್ದು, ಯಾರಿಗೆ ಬೇಕು ನಿಮ್ ಜನೋತ್ಸವ. ಈ ರೀತಿಯ ಕಾಮೆಂಟ್ಗಳನ್ನು ಹಾಕ್ತಾ ಇದ್ರು ಜನ. ಮತ್ತೆ ಸಿಡ್ದೆದ್ದು ಬಿಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು, ಬೇರೆ ಪಕ್ಷದ ಕಾರ್ಯಕರ್ತರು ಬಿಡಿ ಸೈಡಿಗೆ, ಬಿಜೆಪಿಯ ಕಾರ್ಯಕರ್ತರೇ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿರುವಂತಹ ಸಮಯ ಇದು. ಬಿಜೆಪಿ ಸರ್ಕಾರದ ತಿಥಿ ಮಾಡಿ ನೀವು, ಯಾರು ಕೂಡ ಕಾರ್ಯಕರ್ತರು ಹೋಗ್ಬಿಡಿ ಇದಕ್ಕೆ. ಬಡ ಕಾರ್ಯಕರ್ತನ ಚಿತಿಯ ಬೆಂಕಿ ಯಾರೋ ಮೊದಲು ಸಮಾವೇಶ, ಥೂ ನಿಮ್ ಜನ್ಮಕ್ಕೆ ಪಕ್ಷಕ್ಕೆ ನಾಚಿಕೆ ಆಗಲ್ವಾ? ಯಾವ ಪುರುಷಾರ್ಥಕ್ಕಾಗಿ ಜನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ? ನಾಚಿಕೆ ಆಗಬೇಕು ನಿಮಗೆ, ನಿಮ್ಮ ಕಾರ್ಯಕ್ರಮಗಳಿಗೆ. ಯಾವ ಕಾರ್ಯಕರ್ತರು ಹೋಗ್ಬೇಡಿ ಅಂತ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಈ ರೀತಿಯ ಕಾಮೆಂಟ್ಗಳ ಸುನಿಮಳೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರೋ ಬೆನ್ನಲ್ಲೇ ಸ್ವಲ್ಪ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಅವರು. ಬೊಮ್ಮಾಯಿ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದೆ ಅನ್ನುವ ಸಂಭ್ರಮಾಚರಣೆಯ ಹರುಷದಲ್ಲಿ ಬಿಜೆಪಿ ಸರ್ಕಾರ ಆಯಿತು, ಬೊಮ್ಮಾಯಿ ಅವರು ಕೂಡ ಇದ್ರು. ಇದೀಗ ಒಂಥರ ಮುಖಭಂಗ ಆಗಿದೆ. ಜನೋತ್ಸವ ಮಾಡಿ ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡೋಕೆ ಹೋಗ್ತೀವಿ ಅಂತ ಹೋದವರು ಪೆಚ್ ಮೋರೆ ಹಾಕೊಂಡು ವಾಪಸ್ ಬರುವಂತಹ ಪರಿಸ್ಥಿತಿ. ನಿರೀಕ್ಷೆ ಮಾಡದ ರೀತಿಯಲ್ಲಿ ಸರ್ಕಾರ ಮತ್ತು ಪಕ್ಷಕ್ಕೆ ಹೊಡೆತವನ್ನ ಪ್ರವೀಣ್ ಸಾವು ಕೊಟ್ಟಿದೆ. ಮೊನ್ನೆ ನಡೆದಂತಹ ಅಮಾಯಕ ಮುಗ್ಧ ಪ್ರವೀಣ್ ಸಾವು, ಯುವ ನಾಯಕ ಆಗಬೇಕಾಗಿದ್ದಂಥವರು ಕಾರ್ಯಕರ್ತ ಅವರ ಸಾವು ಸರಿಯಾದ ಪೆಟ್ಟನ್ನೇ ಕೊಟ್ಬಿಟ್ಟಿದೆ ಬಿಜೆಪಿ ಸರ್ಕಾರಕ್ಕೆ. ಲಕ್ಷಾಂತರ ಜನರನ್ನ ಸೇರಿಸಬೇಕಾಗಿದ್ದ ಸಮಾವೇಶವನ್ನ ಏಕಾಏಕಿ ಬೊಮ್ಮಾಯಿ ಅವರು ಒಂದು ರದ್ದು ಮಾಡ್ತಾರೆ ಅಂದ್ರೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ ಅಲ್ಲಿಗೆ ಅಂತ ಅರ್ಥ. ಹೈಕಮಾಂಡ್ನಿಂದ ನಾಯಕರೆಲ್ಲ ಬರೋರಿದ್ರು ಇವತ್ತು ಹಿಂದುತ್ವದ ಬಗ್ಗೆ ಭಾಷಣ ಮಾಡ್ತಾ ಇದ್ದ ಬಿಜೆಪಿ ಶಾಸಕ ಮತ್ತು ಸಂಸದರಿಗೆ ಈಗ ಒಂಥರ ನಡುಕ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಕಾರ್ಯಕರ್ತರ ಹೆಸರಲ್ಲಿ. ಒಬ್ಬನೇ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಕೊಲೆ ಆಗೋಕ್ಕೆ ಅಲ್ಲ, ಅವ್ರನ್ನ ಮುಟ್ಟೋಕ್ಕೂ ಕೂಡ ಬಿಡಲ್ಲ. ಯಾರಾದ್ರೂ ಒಬ್ಬ ಸತ್ತ ನಂತರ ಏನಂದ್ರು ಆ ರಕ್ತಕ್ಕೆ ನಾವು ಬೆಲೆಯನ್ನ ತೆತ್ತೇ ತರ್ತೀವಿ ಹಂಗೆ ಬಿಡಲ್ಲ ಅಂದ್ರು. ಒಂದಾಯ್ತು, ಎರಡಾಯ್ತು, 20 ಇಲ್ಲಿ ತನಕ ಆಗಿರೋದು. ಬೊಮ್ಮಾಯಿಯವರ ಅವಧಿಯಲ್ಲೇ 6 ಜನ, ಮೊನ್ನೆ ಹರ್ಷ, ಇವತ್ತು ಪ್ರವೀಣ್, ಅದ್ರ ಹಿಂದೆ ಬೇಕಾದಷ್ಟು ಜನ. ಈಗ ಆಗ್ತಾ ಇದ್ದಂತೆ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ. ನಾವು ಕಷ್ಟಪಟ್ಟು ಬೆವರು ಇಳಿಸಿ ನಮ್ಮ ಜೀವನ ಪಣಕ್ಕಿಟ್ಟು ನಿಮ್ಗಳಿಗೆ ಸರ್ಕಾರಕ್ಕೆ ಬರೋಕ್ಕೆ ಪಣ ತೊಡ್ತಾ ಇದ್ದೀವಿ, ಬಟ್ ನೀವೇನು ಮಾಡ್ತಾ ಇದ್ದೀರಿ ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ.